ಗಣೇಶ ಎಷ್ಟು ಚೆನ್ನಾಗಿದೆ ಅಮ್ಮ ಮಾಡ್ಕೊಟ್ಟಿದ್ದ ಸ್ವೀಟ್ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಬೇಗ ನೋಡಿ ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನು ಅಂತಂದ್ರೆ ಮೈ ಫೇವರೇಟ್ ಸ್ವೀಟ್ ಹಲ್ಕೋವಾ ಹಾಲ್ಕೋವಾ ಮಾಡ್ತಾ ಇದೀನಿ ರಕ್ಷಿತ್ಗೆ ಹಾಲ್ಕೋವಾ ಅಂದ್ರೆ ತುಂಬಾ ಇಷ್ಟ ಅವನು ತುಂಬಾ ಹಿಂಸೆ ಮಾಡ್ತಿದಾನೆ ನನಗೆ ಸ್ವೀಟ್ ತಿನ್ನಬೇಕು ನಾನು ಮಾಡ್ಕೊಡ್ಲೇಬೇಕು ಅಂತ ತುಂಬಾ ಹಿಂಸೆ ಮಾಡ್ತಿದಾನೆ ಅದಕ್ಕೆ ಇವಾಗ ನಾನು ಇವಾಗ ಮಾಡ್ತಾ ಇದೀನಿ ಹಾಲ್ಕೋವಾ ಬಂದಿ ಮಾಡಬೇಕಂದ್ರೆ ಹಾಲಿಂದನು ಮಾಡಬಹುದು ಮತ್ತೆ ಮಿಲ್ಕ್ ಪೌಡರ್ ಇಂದನು ಮಾಡಬಹುದು ಇನ್ಸ್ಟಂಟ್ ಆಗಿ ಮಾಡಬೇಕು ಅಂದ್ರೆ ಮಿಲ್ಕ್ ಪೌಡರ್ ಇದ್ರೆ ಬೇಗ ಆಗುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನಾನು ತೋರಿಸ್ತೀನಿ ಹಾಲಲ್ಲಿ ಮಾಡೋದಾದ್ರೆ ತುಂಬಾ ಟೈಮ್ ತಗೊಳ್ಳುತ್ತೆ ಹಾಲನ್ನ ಚೆನ್ನಾಗಿ ಕಾಯಿಸಿ ಆಮೇಲೆ ಮಾಡಬೇಕು ಇದು ಮಿಲ್ಕ್ ಪೌಡರ್ ಅಲ್ಲಿ ಜಸ್ಟ್ 10 ನಿಮಿಷದಲ್ಲಿ ನಾವು ಹಾಲ್ಕೋವಾ ಮಾಡಬಹುದು ಇನ್ಸ್ಟಂಟ್ ಆಗಿ ಸ್ವೀಟ್ ತಿನ್ನಬೇಕು ಅಂದ್ರೆ ಈ ಸ್ವೀಟ್ ನ ನೀವು ಮಾಡಬಹುದು ಬನ್ನಿ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ನೋಡಿ ಫ್ರೆಂಡ್ಸ್ ಇವಾಗ ಹಾಲ್ಕೋವಾ ಮಾಡೋದಿಕ್ಕೆ 2 ಕಪ್ ಅಷ್ಟು ಮಿಲ್ಕ್ ಪೌಡರ್ ತಗೊಂಡಿದ್ದೀನಿ 1 ಕಪ್ ಅಷ್ಟು ಸಕ್ಕರೆ 1/2 ಕಪ್ ಅಷ್ಟು ತುಪ್ಪ ತಗೊಂಡಿದ್ದೀನಿ 1 ಕಪ್ ಅಷ್ಟು ಹಾಲು ತಗೊಂಡಿದ್ದೀನಿ ಹಾಲು ಕಾಯಿಸಿ ಹಾರಿಸಿರೋ ಹಾಲು ಬನ್ನಿ ಈಗ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ನಾನ್ ಸ್ಟಿಕ್ ಪ್ಯಾನ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ನಾನ್ ಸ್ಟಿಕ್ ಪ್ಯಾನ್ ಇಟ್ಕೊಂಡು ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಮಿಲ್ಕ್ ಪೌಡರ್ ಇಂದ ಹಾಲ್ಕೋವ ಮಾಡ್ತಾ ಇದೀವಲ್ಲ ಅದಕ್ಕೆ 1/2 ಕಪ್ ಅಷ್ಟು ತುಪ್ಪ ತಗೊಂಡಿದ್ದೀನಿ ಈಗ ಸ್ಟೌ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಅಲ್ಲಿ 1/2 ಕಪ್ ಅಷ್ಟು ತುಪ್ಪ ಆಡ್ ಮಾಡ್ಕೊಳ್ಳೋಣ ಒಂದು ಕಪ್ ಅಷ್ಟು ಹಾಲು ಆಡ್ ಮಾಡ್ಕೊಳ್ಳಿ ಎರಡು ಕಪ್ ಅಷ್ಟು ಮಿಲ್ಕ್ ಪೌಡರ್ ಆಡ್ ಮಾಡ್ಕೊಳ್ಳೋಣ ಫ್ಲೇಮ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ ಸ್ವೀಟ್ ತಿನ್ಬೇಕಂತೆ ನಾವು ಆಚೆ ಎಲ್ಲೂ ಹೋಗಿ ತಗೊಂಡು ತಿನ್ನಕ್ಕೆ ನಮ್ಗೆ ಇವಾಗ ಸೇಫ್ಟಿ ಇಲ್ಲ ಅದಕ್ಕೆ ನಾವು ಮನೆಯಲ್ಲೇ ಮಾಡ್ತಿದ್ರೆ ಒಳ್ಳೇದು ಅದಕ್ಕೆ ನೀವು ಮನೆಯಲ್ಲೇ ಮಕ್ಕಳಿಗಾಗ್ಲಿ ದೊಡ್ಡವ್ರಿಗಾಗ್ಲಿ ಮನೆಯಲ್ಲೇ ಮಾಡ್ಕೊಳ್ಳಿ ಆಚೆ ತಿಂಡಿಗಳನ್ನ ಅವಾಯ್ಡ್ ಮಾಡಿ ಈಗ 1 ಕಪ್ ಅಷ್ಟು ಸಕ್ಕರೆ ಪೌಡರ್ ಆಡ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಹಾಲ್ಕೋವಾ ರೆಡಿ ಆಗಿದೆ ಈ ರೀತಿ ಗಟ್ಟಿ ಬರಬೇಕು ನಿಮಗೆ ಅವಾಗಲೇ ತೆಳ್ಳಗಿತ್ತಲ್ಲ ಈ ತರ ಗಟ್ಟಿ ಬಂದ ಮೇಲೆ ಸ್ಟೌ ಆಫ್ ಮಾಡ್ಕೊಳ್ಳೋಣ ಆ ಬಿಸಿಯಲ್ಲೇನೆ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ ನೋಡಿ ಎಷ್ಟು ಗಟ್ಟಿ ಆಯ್ತು ಇಷ್ಟೇ ಫ್ರೆಂಡ್ಸ್ ಹಾಲ್ಕೋವಾ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಹಾಲ್ಕೋವಾನ 10 ನಿಮಿಷದಲ್ಲಿ ಮಾಡ್ಬೋದು ಇನ್ಸ್ಟೆಂಟ್ ಸ್ವೀಟ್ ಇದು ಖಂಡಿತ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಕಮೆಂಟ್ಸ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಬ್ಯಾಂಗ್ಳೂರ್ ಅಡುಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಆವಾಗಲೇ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ನನ್ನ ವಿಡಿಯೋ ನೀವು ಮಿಸ್ ಮಾಡದೆ ನೋಡ್ಬೋದು ಥ್ಯಾಂಕ್ ಯು ಇದ್ರ ಮೇಲ್ಗಡೆ ನೀವು ಸ್ವಲ್ಪ ಡ್ರೈ ಫ್ರೂಟ್ಸ್ನ ತುರಿದು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ